ಚಿನ್ನದ ರೇಟ್ ಕಡಿಮೆಯಾದಾಗ ಚಿನ್ನವನ್ನು ಖರೀದಿಸಿ ಇಡಬೇಕು ಅಂತ ಪ್ಲಾನ್ ಮಾಡುವವರಿಗೆ ಒಂದು ಸಿಹಿಸಿದಿ ಇದೇ ಕೇಳಿ ಈಗ ಹತ್ತು ಗ್ರಾಮ್ಗೆ ಮೂವತ್ತು ನಾಲ್ಕರಿಂದ ಮೂವತ್ತೆಂಟು ಸಾವಿರ ಇರುವ ಚಿನ್ನದ ರೇಟ್ ಈ ತಿಂಗಳ ಕೊನೆಯಲ್ಲಿ ಅಂದರೆ ದೀಪಾವಳಿ ಸಂದರ್ಭದಲ್ಲಿ ಹತ್ತು ಗ್ರಾಮ್ ಚಿನ್ನದ ಬೆಲೆ ಎಷ್ಟಾಗುತ್ತೆ ಗೊತ್ತಾ ದೀಪಾವಳಿ ಸಮಯದಲ್ಲಿ ಎಲ್ಲರೂ ಚಿನ್ನ ಖರೀದಿಸಲು ಪ್ಲಾನ್ ಮಾಡಿದ್ದೇಕೆ ಈ ಎಲ್ಲ ಮಾಹಿತಿಯನ್ನು ತಿಳಿಸಿಕೊಡ್ತೀವಿ ಅದಕ್ಕೂ ಮೊದಲು ಈ ಚಿನ್ನದ ರೇಟ್ ನಿಮಗೂ ಕೂಡ ಕಡಿಮೆಯಾಗಬೇಕು ಅಂತ ಅನಿಸಿದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಷೇರು ಮಾರ್ಕೆಟಲ್ಲಿನ ಏರಿಳಿತ ಮತ್ತು ವಿದ್ವುನ್ನತೆಯ ಬದಲಾವಣೆಯ ಅನುಗುಣವಾಗಿ ಚಿನ್ನ ಮತ್ತು ಬೆಳ್ಳಿ ರೇಟ್ ಹೆಚ್ಚು ಕಡಿಮೆಯಾಗುವುದು ಸಾಮಾನ್ಯ ಡಾಲರ್ ಮೌಲ್ಯ ಇಳಿಕೆಯಾದರೆ ಚಿನ್ನದ ರೇಟ್ ಸಾಮಾನ್ಯವಾಗಿ ಏರಿಕೆಯಾಗುತ್ತೆ ನಮ್ಮ ಭಾರತದಲ್ಲಿ ಚಿನ್ನದ ರೇಟ್ ಎಷ್ಟೇ ಆದರೂ ಕೂಡ ಹಬ್ಬ ದಿನಗಳಲ್ಲಿ ಚಿನ್ನ ಖರೀದಿ ಮಾಡುವುದು ಮಾತ್ರ ಕಡಿಮೆಯಾಗಲ್ಲ ಇನ್ನು ಈ ತಿಂಗಳ ಕೊನೆಯಲ್ಲಿ ಹೂಡಿಕೆದಾರರು ಚಿನ್ನದ ಮೇಲೆ ಹೂಡಿಕೆ ಮಾಡುವ ಎಲ್ಲ ಸಾಧ್ಯತೆಗಳಿವೆ ಹಾಗಾಗಿ ದೀಪಾವಳಿ ಸಂದರ್ಭದಲ್ಲಿ ಚಿನ್ನದ ರೇಟ್ ತುಂಬ ಕಡಿಮೆ ಕಡಿಮೆಯಾಗುತ್ತೆ ಅಂತ ಹೇಳಲಾಗುತ್ತಿದೆ ಈಗಿರುವ ಚಿನ್ನದ ಬೆಲೆಯಲ್ಲಿ ಎರಡರಿಂದ ನಾಲ್ಕು ಸಾವಿರ ರೂಪಾಯಿ ಕಡಿಮೆಯಾಗಬಹುದು ಅಂದರೆ ಹತ್ತು ಗ್ರಾಮ್ಗೆ ಮೂವತ್ತರಿಂದ ಮೂವತ್ತೆರಡು ಸಾವಿರ ಆಗುವ ಎಲ್ಲ ಸಾಧ್ಯತೆಗಳಿವೆ ಹಾಗಾಗಿ ಚಿನ್ನ ಖರೀದಿ ಮಾಡುವವರು ದೀಪಾವಳಿ ಹಬ್ಬಕ್ಕೋಸ್ಕರ ಕಾಯುತ್ತಿದ್ದಾರೆ ಇನ್ನು ನಿಮ್ಮ ಪ್ರಕಾರ ಹತ್ತು ಗ್ರಾಮ್ ಚಿನ್ನಕ್ಕೆ ಎಷ್ಟು ರೇಟ್ ಆದರೆ ಜನಸಾಮಾನ್ಯರಿಗೆ ಒಳ್ಳೆಯದು ಅಂತ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಹಾಗೂ ನಮ್ಮ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ